ಹಾಯ್ ಮಂಜು ಮಕ್ಕಳೇ, ಎಲ್ಲರಿಗೂ ಬೆಳಗಿನ ಶುಭೋದಯ. ಮಕ್ಕಳೇ, ನಾವು ಇವತ್ತಿನ ತರಗತಿಯಲ್ಲಿ ಭಾವತ್ತಾಕ್ಷರದ ಪದಗಳನ್ನು ನಾವು ಕಲಿಯೋಣ. ಓಕೆ, ಯಾವತ್ತಾಕ್ಷರ ಹೇಳಿ? ಬಾಕೆ ಭಾವತ್ತು ಭ ಒತ್ತಾಕ್ಷರದ ಪದಗಳನ್ನು ನಾವು ಕಲಿಯೋಣ. ಓಕೆ ಹೇಳಿ, ಒತ್ತಾಕ್ಷರದ ಪದಗಳು ಯಾವತ್ತಾಕ್ಷರ? ಬಾ, ಬಾಕಿ ಬಾವತ್ತು ಬಾ. ಓ ತಾಕಿ ತಾವತ್ತು ತಾ, ಕಾಕಿ ಶಾವತ್ತು ಕ್ಷಾ, ರ ದ ಒತ್ತಾಕ್ಷರದ ಒತ್ತಾಕ್ಷರದ ಪದಗಳು. ಬ ದ ಗ ಕಂಬು ಳು ಪದಗಳು, ಒತ್ತಾಕ್ಷರದ ಪದಗಳು. ಭ ಪ್ಲಸ್ ಭ ಪ್ಲಸ್ ಭ ಪ್ಲಸ್ ಆ, ಭ ಪ್ಲಸ್ ಭ ಪ್ಲಸ್ ಆ. ಏನಾಗುತ್ತೆ? ಬಾಕೆ ಬಾವತ್ತು ಬಾ, ಬಾಕೆ ಬಾವತ್ತು ಬಾ. ಬ ಪ್ಲಸ್ ಬ ಪ್ಲಸ್ ಆ, ಬಾಕೆ ಬಾವತ್ತು ಬಾ. ಈ ಒಂದು ಅಕ್ಷರದ ನಾವು ಪದಗಳನ್ನು ನಾವು ನೋಡೋಣ. ಓಕೆ, ಹಾ ಹಾ ಬಾಕಿ ಬಾವತ್ತು ಬಾ. ಏನಾಯ್ತು? ಹಬ್ಬ. ಏನಾಯ್ತು ಹೇಳಿ? ಹಬ್ಬ. ಹಾ ಬಾಕಿ ಬಾವತ್ತು ಬಾ, ಹಬ್ಬ. ಕಾ ಕಾ ಬಾ ಕೊಂಬು, ಬೂಗೆ ಬಾವತ್ತು. ಏನಾಯ್ತು? ಕಬ್ಬು. ಏನು ಹೇಳಿ? ಕಬ್ಬು. ಕಬ್ಬಲ್ಲಿ ಏನು ಬರುತ್ತೆ? ರಸ ಬರುತ್ತಲ್ವ, ಅದು ಹೇಗಿರುತ್ತೆ? ತುಂಬ ಸ್ವೀಟ್ ಆಗಿರುತ್ತೆ. ಆ ಕಬ್ಬಿನಿಂದ, ಕಬ್ಬಿನ ಹಾಲಿನಿಂದ ಏನು ಮಾಡ್ತಾರೆ? ಬೆಲ್ಲವನ್ನ ತಯಾರಿಸ್ತಾರೆ. ಕಬ್ಬು ಎಂದರೆ ಕ ಪಾಕೊಂಬು, ಭೂಗೆ ಬಾವತ್ತು ಕಬ್ಬು. ಜಾ ಹೇಳಿ, ಜಾ ಬಾಕೊಂಬು, ಭೂಗೆ ಬಾವತ್ತು. ಏನಾಯ್ತು? ಜಬ್ಬು. ಜ ಬಾ ಕೊಂಬು, ಹೂಗೆ ಬಾವತ್ತು ಜಬ್ಬು. ನೆಕ್ಸ್ಟ್ ಗಾ ಕೊಂಬು, ಗಾ ಕೊಂಬು ಬಾ ಬಸಿ ಬಿ, ಬಿಗೆ ಬಾವತ್ತು. ಏನಾಯ್ತು? ಗುಬ್ಬಿ. ಗುಬ್ಬಿ ನೋಡಿದ್ದೀರಲ್ಲ, ಅದು ಮನೆ ಒಳಗಡೆಲ್ಲ ಬರುತ್ತೆ, ಚೂಮ್ ಚೂಮ್ ಅಂತೇಳಿ ಶಬ್ದ ಮಾಡುತ್ತೆ ಅಲ್ವಾ, ಗುಬ್ಬಿ. ಏನು ಹೇಳಿ? ಗುಬ್ಬಿ. ನೆಕ್ಸ್ಟ್ ದಾಗುಸುದಿ, ದಾಗುಸುದಿ ಬಾಕಿ ಬಾವತ್ತು ಬಾ. ಏನಾಯ್ತು? ದಿಬ್ಬ. ದಾಗುಸುದಿ ಬಾಕಿ ಬಾವತ್ತು ಬಾ, ದಿಬ್ಬ. ಊ ಬಾ ಕೊಂಬು, ಹೂಗೆ ಬಾವತ್ತು ಉಬ್ಬು. ಏನು ಹೇಳಿ? ಉಬ್ಬು. ಮಾ ಮಾ ಬಾ ಕೊಂಬು, ಹೂಗೆ ಬಾವತ್ತು ಮಬ್ಬು. ಏನು ಹೇಳಿ? ಮಬ್ಬು. ಮಾ ಬಾ ಕೊಂಬು, ಹೂಗೆ ಬಾವತ್ತು ಮಬ್ಬು. ದ ತಲೆಬಿಟ್ಟು, ದ ಬಾ ಮುಸು ಬಿ, ಬಿಗೆ ಬಾವತ್ತು ಡಬ್ಬಿ. ಏನಾಯ್ತು? ಡಬ್ಬಿ. ದ ಬಾ ಮುಸು ಬಿ, ಬಿಗೆ ಬಾವತ್ತು ಡಬ್ಬಿ. ಹಾ 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 ತಲೆಬಿಟ್ಟು, ಹಾ ಬಾ ಮುಂಬು, ಬೂಗೆ ಬಾವತ್ತು ಹಬ್ಬು. ಏನು ಹೇಳಿ? ಹಬ್ಬು. ಹಬ್ಬು ಅಂದರೆ ಬಳ್ಳಿ. ಅದೇನು ಮಾಡುತ್ತೆ? ಮರಗಳಿಗೆಲ್ಲ ಹಬ್ಕೊಳ್ಳುತ್ತಲ್ವ, ಅದಕ್ಕೆ ಹಬ್ಬು ಅಂತ ಹೇಳ್ತಾರೆ. ಹಾ ಬಾ ಕೊಂಬು, ಹೂಗೆ ಬಾವತ್ತು ಹಬ್ಬು. ಸಾ ಕೊಂಬೂಸು, ಸಾ ಕೊಂಬೂಸು ಬಾ ಕೊಂಬು, ಹೂಗೆ ಬಾವತ್ತು ಸುಬ್ಬು. ಸಾ ಕೊಂಬು.
ಬಾಂಬೋಗು ಭೂಗೆ ಬಾವತ್ತು ಸುಬ್ಬು ಸಾಕೊಂಬೂಸು ಬಾಕೊಂಬೂಗು ಭೂಗೆ ಬಾವತ್ತು
jubba. And actually, jubba. Ga otvago, ba ke bavatu ba ra. And actually, gobbara. Inhale, gobbara. Ka bavatsu bi, bi ke bavatu na. Kabbina. Inhale, kabbina. Na bavatsu ni, ba ke bavatu ba na. Nibbara. Inhale, nibbara. ಅಭ್ಯಾಸವನ್ನ ದಿನಾಲೂ ಕೂಡ ಅಭ್ಯಾಸವನ್ನ ಮಾಡಬೇಕು. ಓಕೆ, ಥ್ಯಾಂಕ್ ಯು.